ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಮಾರ್ನಿಂಗ್ 10:15 ಟು 1:15 ಯು ರೋಡ್ ದ್ಯಾಟ್ ದ ಎಕ್ಸಾಮ್ ಈಸ್ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ February-March 2024. ಈ ಒಂದು ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರು, ದ ಕೋಡ್ ಆಫ್ ಕನ್ನಡ ಈಸ್ ದ ವಿಚ್ ಒನ್? ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ವಿಷಯ ದ್ವಿತೀಯ ಭಾಷೆ ಕನ್ನಡ. ಓಕೆ, ಈ ಒಂದು ಕ್ವಶನ್ ಪೇಪರ್ ನಾವೇನು ಮಾಡೋಣಪ್ಪ ಅಂದ್ರೆ ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಇಟ್ ಈಸ್ ಹೆಲ್ಪ್ಫುಲ್ ಟು ಯುವರ್ ಅಪ್ಕಮಿಂಗ್ ಫೈನಲ್ ಎಕ್ಸಾಮಿನೇಷನ್ ಆರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ದ ಡೇಟ್ ಈಸ್ 27/2/2024. ಇವತ್ತಿಂದೇ ಬೆಳಗ್ಗೆ 10:15 ಒಂದು 15 ನೀವು ಎಕ್ಸಾಮ್ ಬರೆದಿದ್ದೀರಿ, 80 ಮಾರ್ಕ್ಸ್ ಇದ್ದಾವೆ. ಓಕೆ, ದ ಬೆಟರ್ಮೆಂಟ್ ಆಫ್ ಯುವರ್ಸ್, ಐ ಬ್ರಾಟ್ ಇನ್ ಫ್ರಂಟ್ ಆಫ್ ಯು ದ ಕೀ ಆನ್ಸರ್ಸ್. ಓಕೆ, ಅವನ್ನು ನೋಡ್ತಾ ಹೋಗೋಣ. ಬಿಫೋರ್ ದ್ಯಾಟ್ ದ ಫಸ್ಟ್ ಕ್ವಶನ್ ವಿಲ್ ಕಮ್ ಹಿಯರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಫ್ರಾಮ್ ಯುವರ್ ಸೈಡ್ ಐ ಜಸ್ಟ್ ವಾಂಟ್ ದ್ಯಾಟ್ ವಾಟ್ ಐ ವಾಂಟ್ ದ್ಯಾಟ್ ದ ಸಬ್ಸ್ಕ್ರಿಪ್ಷನ್ ಆಫ್ ಯುವರ್ಸ್. ಈ ಒಂದು ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ಟು ಬ್ರಿಂಗ್ ದ್ಯಾಟ್ ಮೋರ್ ವಿಡಿಯೋಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಯು. ದೇರ್ ಈಸ್ ಅ ಮೋಟಿವೇಶನ್. ನೀವು ಎಷ್ಟು ಸಬ್ಸ್ಕ್ರಿಪ್ಷನ್ನ ಕೊಡ್ತೀರೋ, ಲೈಕು ಶೇರು ಕಮೆಂಟನ್ನು ಕೊಡ್ತೀರೋ, ಅಷ್ಟು ಹೆಚ್ಚು ವೀಡಿಯೋಸನ್ನು ಮಾಡಲಿಕ್ಕೆ ಇಟ್ ಈಸ್ ಇನ್ಸ್ಪೈರಿಂಗ್ ಅಸ್. ಓಕೆ, ಫಸ್ಟ್ ಕ್ವೆಶನ್, ಆದೇಶ ಸಂಧಿಗೆ ಉದಾಹರಣೆ ಆಗಿರುವ ಪದ ಯಾವುದು? ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ ಇಲ್ಲಿ ಏನಪ್ಪ ಅಂದ್ರೆ ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ ಹೂ ಬುಟ್ಟಿ. ಆಪ್ಷನ್ ಎ ರೈಟ್ ಆಗುತ್ತೆ. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಆದೇಶ ಆಗ್ಯದ, ನಿನಗಿಲ್ಲದೆ ಅಲ್ಲ, ಗುರುವನ್ನು ಅಲ್ಲ, ಗಿರೀಂದ್ರ ಅಲ್ಲ. ಓಕೆ, ನೆಕ್ಸ್ಟ್ ವಿಲ್ ಕಮ್ ಟು ದ್ಯಾಟ್ ದ ಸೆಕೆಂಡ್ ಕ್ವಶನ್, ದ್ವಿರುಕ್ತಿಗೆ ಉದಾಹರಣೆಯಾಗಿರುವ ಪದ. ದ್ವಿರುಕ್ತಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ ಇಲ್ಲಿ ಆಲ್ರೆಡಿ ಕೆಳಗಿದೆ ನೋಡ್ರಿ, ಕಟ್ಟ ಕಡೆಯದ. ಏನದಪ್ಪ ಅಂತಂದ್ರೆ ದ್ವಿರುಕ್ತಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಕಟ್ಟ ಕಡೆ. ಇಲ್ಲಿ ಏನಾಗುತ್ತೆ, ನಮ್ಮದು ಸರಿಯಾದ ರೈಟ್ ಆನ್ಸರ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕಮ್ ಟು ದ್ಯಾಟ್ ಥರ್ಡ್ ಕ್ವಶನ್, ಷಷ್ಠಿ ವಿಭಕ್ತಿ ಪ್ರತ್ಯಯ. ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದಿಲ್ಲಪ್ಪ ಅಂತಂದ್ರೆ ನಾವು ಆನ್ಸರನ್ನು ನೋಡ್ಬೇಕಂದ್ರೆ ಅ ಆಗುತ್ತೆ. ಷಷ್ಠಿ ವಿಭಕ್ತಿ ಪ್ರತ್ಯಯ ಇಲ್ಲಿ ಆಪ್ಷನ್ ಡಿ, ಆಪ್ಷನ್ ಡಿ ಅ ಅನ್ನೋದು ಏನಾಗುತ್ತೆ, ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 4, ಕ್ವಶನ್ ನಂಬರ್ ಏನಿದೆಯಪ್ಪ ಅಂದ್ರೆ ಔಷಧ ಸಮಾಸಕ್ಕೆ ಉದಾಹರಣೆ ಆಗಿರುವ ಪದ. ಔಷಧ ಸಮಾಸಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕೀ ಆನ್ಸರ್ ಇಲ್ಲಿದೆ, ಆಪ್ಷನ್ ಬಿ. ಆಪ್ಷನ್ ಬಿ ಏನಾಗುತ್ತೆ, ಅಂಗೈ ಅನ್ನೋದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ. ಓಕೆ, ನಿಮ್ಗೆ ಇದ್ರ ಮೇಲೆ ಬೇಕಪ್ಪ ಅಂದ್ರೆ ಕ್ಲಾಸಸ್ಸನ್ನು ಸ್ಪೆಷಲ್ ಆಗಿ ಅದ್ರ ಮೇಲೇ ತೊಗೊಂಬರ್ತೀನಿ. ಓಕೆ, ಇಲ್ಲಿದ್ದಾವೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್ ದ ಕೀ ಆನ್ಸರ್ಸ್, ದೆನ್ ಹೌ ಟು ರೈಟ್ ದ್ಯಾಟ್ ದ ಆನ್ಸರ್ಸ್. ಇಲ್ಲಿ ನಿಮ್ಗೆ ಬೇಕಪ್ಪ ಅಂದ್ರೆ ಪಾಸ್ ಮಾಡಿ, ಸೆಕೆಂಡ್ ಮೀನು 5, 6, 7, 8 ಆನ್ಸರ್ಸು ಕಂಟಿನ್ಯೂ ಆಗ್ತಾ ಇರ್ತವೆ. ಇಲ್ಲಿ ನಾವು ಸೆಕೆಂಡ್ ಮೀನನ್ನು ನೋಡ್ಬೋದು. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 5ನೇ ಕ್ವಶನ್ ಏನು, ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳ್ತಾರೆ. ಏನು ಹೇಳ್ತಾರೆ, ದೇಶದ ಉದ್ಧಾರ ಹಸಿಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಇವು ಕ್ವಶನ್ಸು, ಆನ್ಸರ್ಸು ಇಲ್ಲೇ ಇದ್ದಾವೆ. ನಿಮಗೆ ಪಾಸ್ ಮಾಡಿ ಬರ್ಕೋರಿ, ಅಥವಾ ಈ PDFನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ವಿ ವಿಲ್ ಶೇರ್ ವಾಟ್ಸಪ್ ಥ್ರೂ ಅವರ್ ಟೆಲಿಗ್ರಾಮ್ ಗ್ರೂಪ್ ಚಾನಲ್. ಓಕೆ, ಶ್ರೇಷ್ಠ ಗುರುವಿನಲ್ಲಿ ಎಂಥ ಶಕ್ತಿ ಇರುತ್ತದೆ? ಎಂಥ ಶಕ್ತಿ ಇರುತ್ತೆ, ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು, ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತದೆ. ಇದು 6th ಕ್ವಶನ್. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ? ಯಾವುದರ ಸಮನ್ವಯತೆ ಇರುತ್ತೆ? ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪೋದ್ಯತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನ ಸಮನ್ವಯಗೊಂಡಿದೆ. ನೆಕ್ಸ್ಟ್, ಸಸ್ತನಿಗಳ ಆಶ್ರಯದಾನಗಳು ಯಾವುವು? ಸಸ್ತನಿಗಳ ಆಶ್ರಯದಾನಗಳು ಬಿಲ, ಪೊಟರೆ, ಗುಹೆ ಮತ್ತು ಗೂಡು. ನೆಕ್ಸ್ಟ್, ಹೆಡ್ ಮಾಸ್ಟರ್ ಸಂತೋಷಗೊಂಡದು ಏಕೆ? ಹೆಡ್ ಮಾಸ್ಟರ್ ಇಲ್ಲಿ ಕ್ವಶನ್ಸ್ ಓದ್ಕೋರಿ, ಕೆಳಗೇನಪ್ಪ ಅಂದ್ರೆ ಕೆ ಆನ್ಸರ್ಸ್ ಇದ್ದಾವೆ, ನೀವು ಆರಾಮಾಗಿ ಇದು ಮಾಡ್ಬೋದು.
ಲಂಡನ್ನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂಗೆ ಟುಸೋಡ್ಸ್ ಎಂಬ ಹೆಸರು ಹೇಗೆ ಬಂತು? ಗೋಪಾಲನ ಗೆಳೆಯರ ಹೆಸರೇನು? ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕೆಂದು ಕವಿ ಸಿ ಪಿ ಕೆ ಅವರು ಏಕೆ ಬಯಸುತ್ತಾರೆ? ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ತುಂಬಿದ ಕುನಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರನಿಗೆ ಇಂದ್ರ ಪದವಿ ಏಕೆ ಬೇಕಲ್ಲ? ಥರ್ಡ್ ಮೇನು ಕೆಳಗಿನ ಪ್ರಶ್ನೆಗಳು 3 ಅಥವಾ 4 ಕೇಳಲಿ ಉತ್ತರ ಬರೆಯಿರಿ. 8 ಕ್ವಶನ್ಸ್ ಇದಾವೆ, 2 ಮಾರ್ಕ್ಸ್, ಟೋಟಲ್ 16. ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವು? ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು? ಇಲ್ಲಿದ್ದಾವೆ ನೋಡ್ರಿ ಆನ್ಸರ್ಸ್. ಹೆಡ್ ಮಾಸ್ತರು ತಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಸಂತೋಷಗೊಂಡವರು. ಮೇಡಮ್ ಟುಸೋಡ್ ಎಂಬುವರು ಮೊದಲ ವಾಕ್ಯ ಗೊಂಬೆ ಮ್ಯೂಸಿಯಂಗೆ ಟುಸೋಡ್ಸ್ ಎಂಬ ಹೆಸರು ಬಂದಿತ್ತು. ಗೋಪಾಲನ ಗೆಳೆಯನ ಹೆಸರುಗಳು ಮಾಧು, ರಾಮು, ನಾನಿ ಮತ್ತು ಕಿಟ್ಟಿ. 12ನೇ ಆನ್ಸರು ಸಿದ್ಧಾರ್ಥನು ಕಾಡಿನಿಂದ ನಾಡಿಗೆ ಕಡೆಗೆ ಜನರ ಪ್ರೀತಿಯನ್ನು ಹುಡುಕಿಕೊಂಡು ಹೊರಟನು. 13ನೇದ್ದು ಸೂರ್ಯನ ಕಿರಣಗಳ ಶಾಖಕ್ಕೆ ಸದ್ದಿಲ್ಲದೆ ಕರಗುವ ಇಬ್ಬನಿಯಂತೆ ಮಾನವನು ತನ್ನ ಬದುಕನ್ನು ಯಾವ ಆಡಂಬರ ಅಹಂಕಾರವಿಲ್ಲ ಶಾಂತಿಯಿಂದ ಮುಗಿಸಬೇಕು ಎಂದು ಕವಿ ಸಿ ಪಿ ಕೆ ಅವರು ಬಯಸುತ್ತಾರೆ. ನೆಕ್ಸ್ಟ್ 14, ನಮ್ಮ ಕರ್ತವ್ಯಗಳನ್ನು ಶಾಂತಿಯಿಂದ ಬದುಕುವುದರ ಮೂಲಕ ಮುಗಿಸಬೇಕು ಎಂದು ಕವಿ ಹೇಳಿದ್ದಾರೆ. 15th ಆನ್ಸರ್ ನೋಡ್ರಿ, ತುಂಬಿದ ಕುನಿಗಲ್ ಕೆರೆ ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ಎದಕ್ಕೆ ಹೋಲಿಸಲಾಗಿದೆ? ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. 16ನೇ ಆನ್ಸರ್ ನೋಡ್ರಿ, ಉತ್ತರನಿಗೆ ತನ್ನ ಅರಮನೆಯ ಅರಸುತನೇ ಸಾಕಾಗಿರುವುದರಿಂದ ಇಂದ್ರ ಪದವಿ ಅವರಿಗೆ ಬೇಕಾಗಿಲ್ಲ. 3rd ಮೇನಿದೆ ನೋಡ್ರಿ, ರೈತರು ಎದುರಿಸುವ ಸಮಸ್ಯೆಗಳು. ಮಳೆಯ ಅಭಾವ, ಭೂಮಿ ಉರುಳಾಡುತ್ತಿರುವುದು, ಕ್ರಿಮಿಕೀಟಗಳ ಹಾವಳಿ, ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುವುದು ಇರುವುದು, ಅತಿವೃಷ್ಟಿ, ಕಳಪೆ ಬೀಜ ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ಚೈತ್ರದ ಹಕ್ಕಿಗಳ ಕಲರವ ಹೇಗಿರುತ್ತದೆ? ಕವಿ ಬಸವರಾಜ್ ಸಾದರ್ ಅವರು ವರ್ಣಿಸಿದ್ದಾರೆ. 21st ಕ್ವಶನ್, ಈ ಸದ್ದು ಮಾಡದೆ ಬಾಳಬೇಕೆಂಬುದಕ್ಕೆ ಕವಿ ಸಿ ಪಿ ಕೆ ಅವರು ನೀಡುವ ಹೋಲಿಕೆಗಳಾವು? 22nd, ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? 23rd, ವೈದ್ಯರ ಯಾವ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು? 24th, ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಎಂದು ಕವಿಯತ್ರಿ ತಿಳಿಸಿದ್ದಾರೆ. ನೆಕ್ಸ್ಟ್ ದೇರ್ ಇಸ್ ಅ 4th ಮೂನ್ ಮೀನ್, ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಾನ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಡಾಕ್ಟರ್ ಬಸವರಾಜ್ ಸಬ್ರದ್ ಅವರಿಗೆ ನಾನು ಬರೆದಿದ್ದೀನಿ, ನೀವು ಜಸ್ಟ್ ಕ್ವಶನ್ಸ್ ನೋಡ್ಕೊಳ್ರಿ, ಕೆಳಗಡೆ ಇದಾವಕ್ಕೆ ಆನ್ಸರ್ಸು. ಕೆಳಗಿನ ಪದ್ಯ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. 3 ಮಾರ್ಕ್ಸ್, ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯು ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತಂತು, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರ ಹಾಗೆ ನೆಲದಮ್ಮ ನಮ್ಮ ಅದುವೇ ಅದ ಆದಳಿಂತು. ವಂಡರ್ಫುಲ್ ಆಗಿದೆ ನೋಡ್ರಿ. ನೆಕ್ಸ್ಟ್ 6th ಮೇನು, ಕೆಳಗಿನ ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಪುಟ್ಟರಾಜ ಗವಾಯರು ಸಂಗೀತ ಲೋಕದ ಧ್ರುವತಾರಿಯಂತೆ ಬೆಳಗಿದರು. ನೋಡ್ರಿ ಇಲ್ಲಿ ಆನ್ಸರ್ಸ್ ಇದಾವೆ ನೋಡ್ರಿ. 18th ಆನ್ಸರು, ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ, ತಲೆಗೆ ಕೆಂಪು ಪೇಟ, ನೊಸಲಲ್ಲಿ ತ್ರಿಪುಂಡ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆ ಹಾವುಗಳು ಮತ್ತು ಕೈಯಲ್ಲಿ ಒಂದು ಉದ್ದನೆಯ ಬೆತ್ತ, ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ವೇಷಭೂಷಣಗಳು ನನ್ನ ವಿದ್ಯಾರ್ಥಿಗಳೇ. 19ನೇ ಆನ್ಸರ್ ನೋಡ್ರಿ, ಅಲ್ಲಿ ಕ್ವಶನ್ಸ್ ನೋಡಿದ್ದೀರಲ್ಲ, ಹಕ್ಕಿಗಳು ಗೂಡು ಕಟ್ಟುವಷ್ಟೇ ಅದನ್ನು ಕಟ್ಟುವ ಸ್ಥಳದ ಆಯ್ಕೆ ಕೂಡ ಅವುಗಳ ಬದುಕಿನಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತದೆ. ಸಾಗರ ದ್ವೀಪಗಳನ್ನು ದಾಟಿ ಪರ್ವತಗಳನ್ನು ಏರಿ ನಭದಲ್ಲಿ ಹಾರಿ ಹಕ್ಕಿಗಳು ತಮಗಿರುವ ಹಾರಾಟ ಎಂಬ ಅಪೂರ್ವವಾದ ಶಕ್ತಿಯಿಂದ ಎಲ್ಲೆಂದರಲ್ಲಿ ಗೂಡು ಕಟ್ಟಬಹುದು. ಗಿರಿ ಶಿಖರಗಳನ್ನು ಎತ್ತಿ ಮನುಷ್ಯನ ಸುಲಾಡದಂತಹ ನಿಬಿಡವನ ಶ್ರೇಣಿ, ಸೂರ್ಯನ ಬೆಳಕಿಗೂ ನಿರಾಕರಿಸುವ ಕಗ್ಗತ್ತಲು ಕಣಿವೆ ಮತ್ತು ರಕ್ತ ಹೆಪ್ಪುಗಡಿಸುವಂತಹ ಶೀತಲ ಧ್ರುವ ಪ್ರದೇಶದಲ್ಲಿ ಗೂಡು ಕಟ್ಟುತ್ತವೆ. 20ನೇ ಆನ್ಸರ್ ನೋಡ್ರಿ, ಚೈತ್ರದಲ್ಲಾದ ಬದಲಾವಣೆಗಳನ್ನು ಕಂಡು ಪ್ರಾಣಿಗ ಪಕ್ಷಿಗಳು ಚೇತರಿಸಿಕೊಂಡವು. ಕ್ರಿಯಾಶೀಲತೆಯಿಂದ ಆಲಸಿತನನ್ನು ಬಿಟ್ಟು ಬೇಗನೆ ತಮ್ಮ ತಮ್ಮ ಕೆಲಸಗಳಿಗೆ ಹೊರಡಲು ಶುರು ಮಾಡಿದವು. ಕೋಗಿಲೆ ಮಧುರ ಕಂಠದಿಂದ ಹೊರಟನಾದ ಈ ಪ್ರಕೃತಿಯಲ್ಲಿ ಹಕ್ಕಿಗಳ ಕಲರವನ್ನು ಹೆಚ್ಚಿಸಿತು ಎಂದು ಕವಿ ಬಸವರಾಜ ಸಬರದ ಅವರು ವರ್ಣಿಸಿದ್ದಾರೆ. 21ನೇ ಆನ್ಸರ್ ನೋಡಿ, ತಟ್ಟೆಯುಳು ಕರ್ಪೂರವು ಮೌನದಲ್ಲಿ ಕರಗುವಂತೆ ಮತ್ತು ದೀಪದ ಎದುರಿಗೆ ತಿಮಿರವು ಸದ್ದಿಲ್ಲದಂತೆ ಸರಿಯುವಂತೆ ಮಾನವನು ಕೂಡ ತನ್ನ ಬದುಕನ್ನು ಸದ್ದು ಮಾಡದೆ ಬಾಳಬೇಕೆಂದು ಕವಿ ಸಿ ಪಿ ಕೆ ಅವರು ಹೇಳಿದ್ದಾರೆ. ಸೈಲೆನ್ಸ್ ಇಸ್ ಬೆಟರ್ ದ್ಯಾನ್ ನಾಯ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. 22nd ನೋಡ್ರಿ, ಕೆರೆಯು ನಿಂಬೆ ಹಣ್ಣಿನಂತೆ ತುಂಬಿದಾಗ ಹಲವು ಮೀನುಗಳು ಜಲಚರಗಳು ಕೆರೆಯಲ್ಲಿ ಮೇಲೆ ಬರುತ್ತವೆ. ಅವುಗಳನ್ನು ಕಬ್ಬಕ್ಕಿಗಳು ಆತರದಿಂದ
ಬಾಯಿ ಬಿಡುತ್ತವೆ ಎಂದು ಜನಪದರು ಹೇಳಿ ವರ್ಣಿಸಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸಿಕ್ಸ್ತ್ ಮೇನು, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. ಯಾವತ್ತು ತಗೋತೀರಿ ನೋಡ್ರಿ, ತಾಳಿದವನು ಬಾಳಿಯನು ಅಥವಾ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ನೋಡ್ರಿ ಆನ್ಸರ್ಸ್ ಕೆಳಗಡೆ ಇದ್ದಾವೆ. ಏಳ್ತವನ್ನು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಯಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 5x3 15 ಮಾರ್ಕ್ಸ್ ಇದೆ ನೋಡ್ರಿ. ಆರ್ ಸಿ ಅಂತ ಕರಿತೀವಿ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. 29th ನನ್ನ ಕಾಪಿ ಕೂಡ ತುಂಬ ಚೆನ್ನಾಗಿರುತ್ತದೆ, ಲಂಡನ್ ಮಲಗಿ ನಿದ್ರಿಸುವಂತೆ ಅನಿಸುತ್ತದೆ. 31st ಆ ಗೋಪಾಲ ಕೊಡಬೇಕು ನಾವು ಉಣಬೇಕು. 32nd ನೀರಲ್ಲಿ ನೀರ ಕಂಡಲ್ಲಿ ಮುಳುಗುವರಯ್ಯ. 33rd ಎಮ್ಮರ ಮನೆಯ ನಾರಿಯರೇ ಸಾಕು. 9th ಮೀನ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 1x4 ಮಾರ್ಕ್ಸ್ ಸಿಗಿದೆ. 34th ಕ್ವಶನ್, ಕೆಸರುಳಿದ್ದರೂ ಡ್ಯಾಶ್ 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 ಸಾರ್ಥಕತೆಗೆ ಅಥವಾ ಚಾಯ್ಸ್ ಇದೆ ನೋಡ್ರಲ್ಲಿ. ಓದು ಬಾನಕ್ಕೆ ಡ್ಯಾಶ್ 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 ಹಗಲಿರಲು. ಈ ಡ್ಯಾಶನ್ನು ಕೆಳಗೆ ತುಂಬಿದ್ದೀನಿ, ನೀವು ಜಸ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗಿ. ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1x4=4. 35th ಕ್ವಶನ್ನು, ಗಿಳಿಯು ಪರಹಿತ ಕಾಂಕ್ಷಿ ಎನಿಸಿಕೊಂಡ ಬಗೆಯನ್ನು ಮೆಚ್ಚಿ ಬರೆಯಿರಿ ಅಥವಾ ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳನ್ನು ಪ್ರಶಂಸಿಸಿ ಬರೆಯಿರಿ. ನೆಕ್ಸ್ಟ್ 11th ನೋಡ್ರಿ, ಕೆಳಗಿನ ಗದ್ಯ ಭಾಗ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 2 ಕ್ವಶನ್ಸ್ ಇದಾವೆ, 2 ಮಾರ್ಕ್ಸ್ ಇದೆ, ಟೋಟಲ್ 4. ಏನದ ಕ್ವಶನ್ನು, ಮಂಡಲ ಗ್ರಾಮದ ಸುತ್ತಮುತ್ತ ಅರಣ್ಯವಿತ್ತು. ಈ ಅರಣ್ಯದಿಂದ ಮನ ಮರ ಮುಟ್ಟು ಸೌದಿ ಇತ್ಯಾದಿಗಳು ಮರ ಕಡಿಯುವುದನ್ನು ಸರ್ಕಾರ ನಿಷೇಧಿಸಿತ್ತು. ಆದರೆ ಅದೇ ಅರಣ್ಯ ಮರಗಳನ್ನು ಕಡಿಯಲು ಅಲಹಾಬಾದಿನ ಆಟದ ಸಾಮಾನುಗಳ ತಯಾರಕನೊಬ್ಬನಿಗೆ ಅನುಮತಿ ನೀಡಿತ್ತು. ಮರ ಕಡಿಯಲು ಮಂಡಲ ಗ್ರಾಮಕ್ಕೆ ಸಿಬ್ಬಂದಿಯೊಂದಿಗೆ ಕಾಂಟ್ರಾಕ್ಟರ್ ಬಂದ. ಗ್ರಾಮದ ಮಹಿಳೆಯರು ಮರ ಕಡಿಯಕೂಡದೆಂದು ಕೇಳಿಕೊಂಡರು. ಆದರೆ ಕಾಂಟ್ರಾಕ್ಟರ್ ಅದಕ್ಕೆ ಒಪ್ಪಲು ಸಿದ್ಧನಿರಲಿಲ್ಲ. ಗ್ರಾಮದ ಜನರು ಮರಗಳನ್ನು ರಕ್ಷಿಸಲು ನಿರ್ಧರಿಸಿದರು. ಜನರು ಮುಂದೆ ಬಂದು ಕಡಿಯಬೇಕೆಂದು ಗುರುತು ಮಾಡಿದ್ದ ಮರಗಳನ್ನು ಅಪ್ಪಿಕೊಂಡರು. ಮರಗಳನ್ನು ಕಡಿಯಬೇಕಾದರೆ ಅದಕ್ಕಿಂತ ಮುಂಚೆ ನಮ್ಮನ್ನು ಕತ್ತರಿಸಿ ಎಂದು ಅಹಿಂಸಾತ್ಮಕ ಪ್ರತಿಭಟನೆಯನ್ನು ಕಂಡು ಕಾಂಟ್ರಾಕ್ಟರ್ ಅಲ್ಲಿಂದ ಬರಿಗೈಯಲ್ಲಿ ಹಿಂದಿರುಗಿ ಹೋದನು. ಕೆಲವು ವಾರಗಳ ನಂತರ 80 ಕಿಲೋಮೀಟರ್ ದೂರ ಇರುವ ರಾಮ್ಪುರ್ ಘಾಟ್ ಎಂಬ ಹಳ್ಳಿಗೆ ಟ್ರ್ಯಾಕ್ಟರ್ ಮರ ಕಡಿಯಲು ಹೋದನು. ಮಂಡಲ್ ಜನತೆಗೆ ಇದು ತಿಳಿಯಿತು. ಜನರು ಹಾಡುಗಳನ್ನು ಹಾಡುತ್ತಾ ನಗಾರಿಗಳನ್ನು ಬಾರಿಸುತ್ತಾ ದಾರಿಯಲ್ಲಿ ಸಿಕ್ಕವರನ್ನೆಲ್ಲ ಹುರಿದುಂಬಿಸುತ್ತಾ ರಾಮ್ಪುರಕ್ಕೆ ಹೋಗಿ ಹಳ್ಳಿಯ ಹೆಂಗಸರನ್ನೆಲ್ಲ ಮರವನ್ನು ತಬ್ಬಿಕೊಂಡು ನಿಂತು ಮರಗಳನ್ನು ಕಡಿಯುವುದಾದರೆ ಮೊದಲು ನಮ್ಮನ್ನು ಕಡಿಯಿರಿ ಎಂದು ತಬ್ಬಿ ನಿಂತರು. ಇದರಿಂದ ಕಾಂಟ್ರಾಕ್ಟರ್ನ ಮರ ಕಡಿಯುವ ಪ್ರಯತ್ನ ಅಲ್ಲಿಗೆ ಮುರಿದು ಬೀದಿತು. ಇದರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೋಡ್ರಿ, ಕಾಂಟ್ರಾಕ್ಟರ್ ಮರ ಕಡಿಯಲು ಬಂದಾಗ ಹಳ್ಳಿಯ ಹೆಂಗಸರು ಏನು ಮಾಡಿದರು? 2nd ಕ್ವಶನ್, ಕಾಂಟ್ರಾಕ್ಟರ್ ಕೊನೆಗೆ ಮರ ಕಡಿಯುವ ಪ್ರಯತ್ನವನ್ನು ಏಕೆ ಕೊನೆಗೊಳಿಸಿದರು? ನೆಕ್ಸ್ಟ್ 12th ಮೇನ್, ಕೆಳಗಿನ ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀರಿ. ಬಾಲ ಕಾರ್ಮಿಕರು ಸಮಾಜದ ಅಭಿವೃದ್ಧಿಗೆ ಮಾರಕ ಅಥವಾ ಶಾಲಾ ಶಿಕ್ಷಣದಲ್ಲಿ ಕಂಪ್ಯೂಟರ್ ಶಿಕ್ಷಣದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ ಇನ್ ದ ಸ್ಕೂಲ್ ಎಜುಕೇಷನ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 5 ಮಾರ್ಕ್ಸ್ ಸಿಗಿದೆ. ಯಾವುದಪ್ಪ ಅಂತ 30 ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ವರ್ಷಿಣಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಅಗತ್ಯವಿರುವ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಿಕೊಡುವಂತೆ ಕೋರಿ ಬೆಂಗಳೂರಿನ ನಿರ್ದೇಶಕರು ಯೋಜನೆ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಒಂದು ಮನವಿ ಪತ್ರವನ್ನು ಬರೀರಿ. ಅಥವಾ ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಶ್ರವಣ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಕುರಿತು ಬೆಂಗಳೂರಿನ ಬನಶಂಕರಿ ನಿವಾಸಿಯಾದ ವಾಸುದೇವ್ ಎಂಬ ಹೆಸರಿನ ತಂದೆಯವರಿಗೊಂದು ಪತ್ರವನ್ನು ಬರೆಯಿರಿ. ಇಲ್ಲಿದೆ ನೋಡ್ರಿ ಆನ್ಸರ್ಸ್, 23rd ಆನ್ಸರ್ಸ್ ಇದೆ ನೋಡ್ರಿ. ವೈದ್ಯರು ನೋಡು ಭೀಮನ್ನ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಕಾಯುವ ಕೆಲಸವನ್ನು ಮನ ಮುಟ್ಟಿ ಮಾಡುವವರ ಹಿಂದೆ ಸದಾ ದೇವರ ಸಹಾಯ ಇದ್ದೇ ಇರುತ್ತದೆ ಎಂಬ ಮಾತುಗಳು ಭೀಮನಾಯಕನ ಮನಸ್ಸಿಗೆ ಚುಚ್ಚಿದವು. ಇದು 23rd ಆನ್ಸರ್ ನೋಡ್ರಿ. ಅಲ್ಲಿ ಕ್ವಶನ್ಸ್ ನೋಡ್ರಲ್ಲ ಮ್ಯಾಮ್. ನೆಕ್ಸ್ಟ್ 24th, ತೆಂಗಿನ ತಾರೆಗಳ ನಾಡಿನಲ್ಲಿ ಬೆವರ ಹನಿಯ ಶಾಲೆಯಲ್ಲಿ ಜೀವನದ ಅಮೃತ ಅಡಗಿದೆ. ಜೀವವನ್ನು ಒಡಲನ್ನು ಎಂದು ತೈಲಧಾರೆಯ ಹೊಮ್ಮಿ ಬರಬೇಕು. ಹೊಂಗೆ ಹಿಪ್ಪೆಗಳ ಜೀವ ಮೇಳ ನಡೆಯಬೇಕು. ನಾಳೆಂಬ ಚಪ್ಪರದ ಕೆಳಗೆ ಮನುಕುಲದ ಭವ್ಯ ಬದುಕು ಮೊಳಕೆ ಒಡಗಿದು ಅರಳಬೇಕು ಎಂದು
ಕವಿಯತ್ರಿ ಹೇಳಿದ್ದಾರೆ, ಕವಿಯತ್ರಿಯವರು ಏನು ಹೇಳಿದ್ದಾರೆ ಬದುಕಿನ ಬಗ್ಗೆ ಅಂತ ಕ್ವಶನ್ ಅದು. ಅದರ ಮೇಲೆ ನೆಕ್ಸ್ಟ್ ಫೋರ್ತ್ ಮೇನ್ 25th ಆನ್ಸರ್ ನೋಡ್ರಿ, ಡಾಕ್ಟರ್ ಬಸವರಾಜ್ ಸಬರದ್ ಅವರ ಬಗ್ಗೆ ಬರೆಯ ತಂದಾರ, ಅದರ ಬಗ್ಗೆ ಬರೆದಿದ್ದೀವಿ ಇಲ್ಲಿ. ಡಾಕ್ಟರ್ ಬಸವರಾಜ್ ಸಬರದ್ ಅವರು 1954 ಕೊಪ್ಪಳ ಜಿಲ್ಲೆ ಕಕ್ಕನೂರಿನಲ್ಲಿ ಜನಿಸಿದರು. ಬಸವೇಶ್ವರರು ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಪ್ರೌಢ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ಮತ್ತು ದಲಿತ ಬಂಡಾಯ ನೇತಾರರಿಗೆ ಹಲವು ಜನಪದ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನನ್ನವರ ಹಾಡು ಹೋರಾಟ ಮೂಡಲಕ ಕೆಂಪು ಮಾಡ್ಯಾವ, 100 ಹನಿಗಳು ದನಿಯೆತ್ತಿ ಹಾಡ್ಯಾವ, ಇವು ಇವರ ಕವನ ಸಂಕಲನಗಳು. ಪ್ರತಿರೂಪ, ನರಬಲಿ, ರಕ್ಕೆ ಮಾಡಿದಾಗ, ಬೆಳ್ಳಕ್ಕೆ ಸಾಲ ಇವರ ನಾಟಕಗಳು. ಇವರು ಇನ್ನೂ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳೇ. ಇವರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ್ ಕೃಷ್ಣ ಭಟ್ಟ ಪ್ರಶಸ್ತಿ, ಬಸವ ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಪದ್ಯವನ್ನು ಇವರು ಪದಕಟ್ಟಿ ಹಾಡೇನೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ 5ನೇ ಮೇನ್ ನೋಡ್ರಿ, 26ನೇ ಕ್ವಶನ್ಗೆ ಆನ್ಸರು RC ಇದಾವಲ್ಲ ಸಂದರ್ಭವನ್ನು ವಿವರಿಸಿರಿ. ಈ ಖಂಡಿಕೆಯನ್ನು ಸವಿ ಚೈತ್ರ ಎಂಬ ಪದ್ಯದಿಂದ ಆಯ್ದುಕೊಂಡಿದ್ದಾರೆ. ಈ ಖಂಡಿಕೆಯ ಮೂಲಕ ಡಾಕ್ಟರ್ ಬಸವರಾಜ ಸಾದರ್ ಅವರು ನಿಮಗೆ ತಿಳಿಸುವುದೇನೆಂದರೆ, ಚೈತ್ರ ಮಾಸದಲ್ಲಿ ಬರುವ ಯುಗಾದಿ ಯುಗದ ಆದಿಯಾಗಿದ್ದು, ಈ ಸಂದರ್ಭದಲ್ಲಿ ಇದು ಸುಗ್ಗಿಯನ್ನು ತರುತ್ತದೆ ಮತ್ತು ಪ್ರಕೃತಿಯ ಎಲ್ಲ ಮರಗಳು ತಮ್ಮ ಹನ್ನಾದ ಎಲೆಗಳನ್ನು ಕಳೆದುಕೊಂಡು ಹೊಸ ಚಿಗುರಿನಿಂದ, ಹಸಿಯಿಂದ, ಫಲ ಪುಷ್ಪದಿಂದ ಬೀಗುತ್ತಿರುತ್ತವೆ. ಈ ಮರಗಳ ಮೇಲೆ ಹಕ್ಕಿಗಳು ಕುಳಿತು ಚಿಲಿಪಿಲಿಗೊಟ್ಟು ಪ್ರಕೃತಿಯನ್ನು ಇನ್ನಷ್ಟು ಸುಂದರವಾಗಿಸಿವೆ. ಎಲ್ಲೆಲ್ಲೂ ಬಣ್ಣ ಬಣ್ಣದ ಹೂ ಜಗತ್ ಮತ್ತು ಹಣ್ಣುಗಳನ್ನು ಹೊಂದಿದ ಭೂಮಿಯ ಹಸಿರಿನಿಂದ ಕೂಡಿ ಭೂಮಿ ತಾಯಿ ನವ್ವು ವಧುವಿನಂತೆ ಸಿಂಗಾರಗೊಂಡಿದ್ದಾಳೆ ಎಂಬುದು ಈ ಖಂಡಿಕೆಯ ಸಾರಾಂಶವಾಗಿರುವುದು. ಈ ರೀತಿ ಆನ್ಸರ್ ಬರೆದ್ರೆ ಫಿಕ್ಸ್ 3 ಮಾರ್ಕ್ಸ್ ನೋಡ್ರಿ, ತೆಗಿಲಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ 27th ನೋಡ್ರಿ, 6th ಮೇನು, ಅಲಂಕಾರದ ಹೆಸರು, ಉಪಮಾಲಂಕಾರ, ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ. ಉಪಮೇಯ ಪುಟ್ಟರಾಜರು, ಉಪಮಾನ ಧ್ರುವತಾರೆ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಬೆಳಗುವುದು, ಸಮನ್ವಯತೆ. ಇಲ್ಲಿ ಉಪಮೇಯವಾದ ಪುಟ್ಟರಾಜರನ್ನು ಉಪಮಾನದ ಧ್ರುವತಾರೆಗೆ ಅಂತ ಎಂಬ ಉಪಮಾನವಾಚಕದ ಮೂಲಕ ಬೆಳಗುವುದು ಎಂಬ ಸಮಾನಾರ್ಥ ಹೇಳಿ ಹೋಲಿಸಿ ವರ್ಣಿಸುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳೇ. 28ನೇ ನೋಡು, 7ನೇನು, ಗಾದೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಬರೆಯ ತಂದಾರ ನೋಡೋಣ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದು ಎಂಬ ಮಾತಿನ ನಮ್ಮ ಹಿರಿಯರು ಅನುಭವದಿಂದ ಈ ಗಾದೆ ಮಾತನ್ನು ಹೇಳಿದ್ದಾರೆ. ಇವು ನೋಡಲು ವಾಮನಂತಿದ್ದರೆ ಅರ್ಥವು ತ್ರಿವಿಕ್ರಮನಂತೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಎಂದರೆ ವ್ಯವಸಾಯ. ಇದು ಇಲ್ಲದಿದ್ದರೆ ನಮ್ಮ ದೇಶ ದಾಟವೇ ನಡೆಯದು. ನಾವು ಅನ್ನವಿಲ್ಲದೆ ಬದುಕಲು ಸಾಧ್ಯವಿಲ್ಲ, ಅದನ್ನು ಬೆಳೆಯುವುದು ರೈತ. ಅಂತ ರೈತ ಅನ್ನವನ್ನು ಕೊಟ್ಟರೆ ಮಾತ್ರ ಬೇರೆ ವಿದ್ಯೆಗಳು ನಡೆಯಲು ಸಾಧ್ಯ. ಕೇವಲ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವಿಲ್ಲ. ರೈತನು ದುಡಿದು ಕೋಟಿ ಜನಕ್ಕೆ ಊಟ ಹಾಕಿ ತನ್ನ ಹೊಟ್ಟೆಗೆ ಊಟ ಹಾಕುತ್ತಾನೆ, ಬೇರೆ ವಿದ್ಯೆಗಳು ಊಟವನ್ನು ಹಾಕುವುದಿಲ್ಲ. ಮನುಷ್ಯನಿಗೆ ಬದುಕಲು ಊಟ ಬೇಕು, ಯಾವ ಆಡಂಬಿಕೆ ಜೀವನ ಇಲ್ಲ ಎಂದು ಇದರ ಅರ್ಥವಾಗಿದೆ ವಿದ್ಯಾರ್ಥಿಗಳಿಗೆ. 7th ಮೇನ್ ನೋಡ್ರಿ, 29th ಆಯ್ಕೆ, ಈ ವಾಕ್ಯವನ್ನು ಗುರುರಾಜ್ ಕರ್ಜಿಗೆ ಅವರು ಬರೆದ ಕರ್ನಾಳ ಬಾಬಳಕೆ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಕಾಪಿ ಕಪ್ಪು ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಯಾವಾಗ? ಈ ಮಾತನ್ನು ಹೆಡ್ ಮಾಸ್ತರ್ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ವಿವರಣೆ ಹೇಗೆ ಕೊಡ್ತೀರಿ? ಹೆಡ್ ಮಾಸ್ತರ್ ಒಂದು 5 ನಿಮಿಷ ಇರಿ ಮಕ್ಕಳೇ, ನಿಮಗೆಲ್ಲ ಕಾಪಿ ಮಾಡಿಕೊಂಡು ಬರುತ್ತೇನೆ. ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು, ನನ್ನ ಕಾಪಿ ಕೂಡ ತುಂಬ ಚೆನ್ನಾಗೇ ಇರುತ್ತದೆ ಎಂದು ಹೇಳಿ ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋಗುವಾಗ ಈ ಮಾತನ್ನು ಹೇಳ್ತಾರೆ. 30ನೇ ಆನ್ಸರ್ ನೋಡ್ರಿ, ಕ್ವಶನ್ ನಂಬರ್ 30. ಆಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವ ಪಾಟೀಲ್ ಹಾಗೂ ಕಿಟ್ಟಿ ಕೆ ಸಿದ್ದಯ್ಯ ಸ್ವಾಮಿಯವರು ಬರೆದ ಯುರೋಪಿನಲ್ಲಿ ಎಂಬ ಪ್ರವಾಸ ಸಾಹಿತ್ಯದ 5 ಟುಸೋರ್ಸ್ ಮ್ಯಾಕ್ಸ್ ಮ್ಯೂಸಿಯಂ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ವಿವರಣೆ, ಲಂಡನ್ನ ಮಧ್ಯದಿಂದ ಹೊರಗೆಲದ ಕಡೆಗೆ ಬಂದಂತೆ ಲಂಡನ್ ಮಲಗಿ ನಿದ್ರಿಸುತ್ತದೆ ಎಂದೆನಿಸುತ್ತದೆ. ರಸ್ತೆಗಳ ಮೇಲೆ ಕಾರುಗಳು, ಅಪರೂಪಕ್ಕೊಮ್ಮೆ ಸೈಕಲ್ಗಳು ಕಾಣುತ್ತಿದ್ದವು. ಮನೆಯ ಮುಂದೆ ಯಾರೂ ಇಲ್ಲ, ಅಲ್ಲಿ ಕತ್ತಲಾಗುತ್ತೆ ಎಂದು ಹೇಳುವಾಗ ಈ ಮಾತನ್ನು
ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ದ 31st ನೋಡೋಣ. ಆನ್ಸರು ಆಯ್ಕೆ, ಈ ವಾಕ್ಯವನ್ನು ಕುವೆಂಪುರವರು ಬರೆದ ನನ್ನ ಗೋಪಾಲ ಎಂಬ ಕೃತಿಯಿಂದ ಆಯ್ದು ನನ್ನ ಗೋಪಾಲ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ತಾಯಿ ಗೋಪಾಲನಿಗೆ ಹೇಳಿದಳು. ವಿವರಣೆ, ಗೋಪಾಲನು ಶಾಲೆಯಿಂದ ಮನೆಗೆ ಬರುವಾಗ ಕಾಡಿನಲ್ಲಿ ಕತ್ತಲಾಗುತ್ತಿತ್ತು. ಅವನಿಗೆ ಒಬ್ಬನೇ ಬರಲು ಭಯ. ನೆರೆಯೂರಿನಿಂದ ಬರುವವರಿಗೆ ಜೊತೆಗೆ ಒಬ್ಬ ಆಳುಗಳು ಇರುವರು, ಆದರೆ ಇವನ ಜೊತೆ ಯಾರೂ ಇಲ್ಲ. ತಾಯಿ, ನೋಡು ಗೋಪಾಲ, ಅವರೆಲ್ಲ ಶ್ರೀಮಂತರ ಮಕ್ಕಳು. ನಮಗೆ ಹೊಟ್ಟೆಗೆ ಊಟ ಸಿಕ್ಕುವುದೇ ನೂಲು ಮಾರಿ ಬಂದ ಹಣದಿಂದ ನಮ್ಮ ಸಂಸಾರ ನಡೆಯಬೇಕು. ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು ಎಂದು ಹೇಳಿದಳು. ಓಕೆ, ಲೆಟ್ಸ್ ವಿ ವಿಲ್ ಸಿ ದಟ್ ದ 32nd ಕ್ವಶನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಆಯ್ಕೆ, ವಾಕ್ಯವನ್ನು ಬಸವನ್ನು ಬರೆಯುವ ವಚನಗಳು ಎಂಬ ಪದದಿಂದ ಆಯ್ಕೊಳ್ಳಿ. ಸಂದರ್ಭ, ಈ ಮಾತನ್ನು ವಚನಕಾರ ಬಸವಣ್ಣ ಹೇಳಿದ್ದಾರೆ. ವಿವರಣೆ, ಬಸವಣ್ಣನವರು ಸಮಾಜದಲ್ಲಿನ ಜನರು ಆಚರಿಸುವ ಮೌಢ್ಯತೆಯನ್ನು ಮತ್ತು ಅರ್ಥವಿಲ್ಲದ ವಿಚಾರಗಳ ಕುರಿತು ಲೇವಡಿ ಮಾಡಿದ್ದಾರೆ. ಜನರು ನೀರು ಕಂಡಲ್ಲಿ ಮುಳುಗುತ್ತಾರೆ, ಮರಣ ಕಂಡಲ್ಲಿ ಸುತ್ತುತ್ತಾರೆ. ಇಂತಹ ಜನರನ್ನು ಕೂಡಲು ಸಂಗಮ ದೇವ ಮೆಚ್ಚುವುದಿಲ್ಲ ಎಂದು ಹೇಳುವಾಗ ಈ ಮಾತು ಬಂದಿದೆ ವಿದ್ಯಾರ್ಥಿಗಳೇ. 33nd ಆನ್ಸರ್ ನೋಡ್ರಿ, ಏನದಪ್ಪ ಅಂದ್ರೆ 33rd ಏನಿದೆಪ್ಪ ಅಂದ್ರೆ 33rd ಆನ್ಸರು ಆಯ್ಕೆ, ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದ ಗದುಗಿನ ಭಾರತ ಎಂಬ ಕಾವ್ಯದಿಂದ ಆಯ್ದು ನಿಟ್ಟೋಟದಲ್ಲಿ ಹಾಯ್ದನ್ನು ಬೆಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ಉತ್ತರ ಕುಮಾರನು ಅರ್ಜುನನಿಗೆ ಹೇಳಿದನು. ವಿವರಣೆ, ಉತ್ತರನು ಕೌರವನ ಸೇನೆಯೊಂದಿಗೆ ಹೋರಾಡದೆ ಓಡಿ ಓಡಿ ಇವಿಗೆ ದೂರ ನಿಲ್ಲುತ್ತಾನೆ. ಯುದ್ಧ ಬಿಟ್ಟು ಹೋದ ಪಾಪವನ್ನು ಭೂಮಿಯಲ್ಲಿ ಬುಸುರರು ಅಶ್ಮಿಯಾದಾಗನು ಮಾಡಿ ಪಶ್ಚಾತ್ತಾಪಡಬಲ್ಲೆ ನನ್ನ ಯಾವ ದೇವತಾಸ್ತ್ರೀಯರು ಬೇಡ, ನಮ್ಮ ಅರಮನೆಯ ನಾರಿಯರು ಸಾಕು. ನನಗೆ ಯಾವ ಇಂದ್ರ ಪದವಿ ಬೇಡ, ನಮ್ಮ ಅರಸನೇ ಸಾಕು ಎಂದು ಹೇಳುವಾಗ ಈ ಮಾತು ಬಂದಿದೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ್ಯಾಟ್. ದ 34th 9th ಮೀನ್, ಕೆಸರು ವೃದ್ಧರ ಮೇಲೆ ಬಾಂಧಳದ ನೋಡಿ ಮಿಸುಪ ರವಿ ಕಿರಣಗಳ ಸಿಂಗೆ ಮರೆ ಮಾಡಿ ಮಸ ಒಂಬುಜನಂತೆ ದಯಾ ದಾಳಿಸಕೆ ಬಸಮಾಗು ಎಂದು ಬಂದು ಮನುಜತೆಗೆ ಸಾರ್ಥಕತೆಗೆ ಎಂ ಗೋಪಾಲಕೃಷ್ಣ ಅಡಿಗ. 10th ನೋಡ್ರಿ, 35th, ಕಾಶಿಯಲ್ಲಿ ಒಬ್ಬ ಬೇಡ ವಿಷ ಸವರಿದ ಬಾಣವನ್ನು ಜಿಂಕೆಗೆ ಬಿಟ್ಟನು. ಜಿಂಕೆಯು ಹಾರಿ ತಪ್ಪಿಸಿಕೊಂಡಿತ್ತು. ಆ ಬಾಣವೊಂದು ಮರಕ್ಕೆ ತಗುಲಿತು. ಇದರಿಂದ ಆ ಮರವು ತನ್ನ ಹಸಿರು ಹಲವು ಸಮೃದ್ಧಿಯನ್ನು ಕಳೆದುಕೊಂಡಿತ್ತು. ಆದರೂ ಆ ಮರದಲ್ಲಿ ಒಂದು ಗಿಳಿಯ ವಾಸ. ಒಮ್ಮೆ ಈ ರೀತಿ ನೀವು ನೋಡ್ಕೋತಾ ಹೋಗ್ರಿ, ಅಥವಾ ಪಾಸನ್ನು ಮಾಡಿ ಆನ್ಸರನ್ನು ಬರ್ಕೊಡ್ರಿ, ಯಾಕೆಂದರೆ ನಾನೇನು ಓದೋ ಅವಶ್ಯಕತೆ ಇಲ್ಲ. ಯು ನೋ ದ್ಯಾಟ್ ದ 11th 36th ಆನ್ಸರ್ ಪ್ಯಾಸೇಜ್ ಮೇಲಿದೆ ನೋಡ್ರಿ. ಗ್ರಾಮದ ಮಹಿಳೆಯರು ಮರವನ್ನು ಕಡಿಬಾರದೆಂದರು. ಕಾಂಟ್ರಾಕ್ಟರ್ಗೆ ಮಾತು ಕೇಳಲಿಲ್ಲ. ಕಾಂಟ್ರಾಕ್ಟರ್ ಮರೆಯ ಕಡೆಯಲು ಸೆಕೆಂಡ್ ಆನ್ಸರ್ ನೋಡ್ರಿ. ರಾಮ್ಪುರದ ಘಾಟ್ ಎಂಬಲ್ಲಿ ಈ ವಿಷಯ ಮಂಡಲ ಜನತೆಗೆ ಈ ರೀತಿ ಆನ್ಸರನ್ನು ಬರೆದ್ರೆ ನಿಮಗೆ 100 ಫಿಕ್ಸು ಕನ್ನಡ ಕ್ವಶನ್ ಪೇಪರಲ್ಲಿ, ನಿಮ್ಮ ಎನ್ವಲ್ ಬೋರ್ಡಲ್ಲಿ. ಪ್ರಬಂಧ ಇದೆ ನೋಡ್ರಿ, 12th 37th ಆನ್ಸರು, ಬಾಲಕಾರ್ಮಿಕರು ಸಮಾಜದ ಅಭಿವೃದ್ಧಿಗೆ ಮಾರಕ. ಪೀಠಕ್ಕೆ ಇಂದಿನ ಮಕ್ಕಳೇ ನಾಳೆಯ ದೇಶದ ಪ್ರಜೆಗಳು ಎಂಬ ಮಾತಿನಂತೆ ನಮ್ಮ ದೇಶದ ಮಕ್ಕಳು ಓದಿ ವಿದ್ಯಾವಂತರಾಗಬೇಕು. ಆದರೆ ಇದಕ್ಕೆ ಬಹುದೊಡ್ಡ ಅಡ್ಡ ಗೋಡೆಯಾಗಿ ನಿಂತಿರುವುದೇ ಬಾಲಕಾರ್ಮಿಕರು. ಇವರನ್ನು ಶಾರಿಗೆ ಸೇರಿಸಿದರೆ ನಮ್ಮ ದೇಶಕ್ಕೆ ಮಾಡುತ್ತಾರೆ. ಇನ್ನಷ್ಟು ಇದರ ಕುರಿತು ಚರ್ಚಿಸೋಣ. ವಿವರಣೆ, ಬಾಲಕಾರ್ಮಿಕದಿಂದ ಮಕ್ಕಳು ಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಇದರಿಂದ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮಾಜ ದಾರುಣಗಳಿಗೆ ತುತ್ತಾಗುತ್ತಿದ್ದಾರೆ. ಅವರಿಗೆ ಹೊಟ್ಟೆಗೆ ಊಟ ಸರಿಯಾಗಿ ಸಿಗುವುದಿಲ್ಲ. ಅನಾರೋಗ್ಯದ ಪರಿಸ್ಥಿತಿ, ಬಡತನ, ಮನೆಯಲ್ಲಿನ ಗೊಂದಲ ಮತ್ತು ಅನರಕ್ಷಿತೆಯಿಂದ ಊಟಕ್ಕಾಗಿ ಕೆಲಸಕ್ಕೆ ಹೋಗಬೇಕಾಗುತ್ತದೆ. ಇದರ ಪ್ರಭಾವದಿಂದ ಎಷ್ಟೋ ಜನ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮರೆತು ಹಾಡಿನಲಿಯಬೇಕಾದ ವಯಸ್ಸಿನಲ್ಲಿ ಫ್ಯಾಕ್ಟರಿಗಳಲ್ಲಿ, ಹೋಟೆಲ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಕೆಲಸ ಮಾಡುವುದನ್ನು ನೋಡುತ್ತೇವೆ. ಇದರಿಂದ ನಮ್ಮ ದೇಶದ ಏಳಿಗೆ ಸಾಧ್ಯವಿಲ್ಲ. ಮಕ್ಕಳು ವಿದ್ಯಾವಂತರಾಗದೆ ಉಳಿದರೆ ದೇಶದ ಅಭಿವೃದ್ಧಿ ಆಗಲು ಹೇಗೆ ಸಾಧ್ಯ? ಆದ್ದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವ ಕೆಲಸವನ್ನು ಅವರು ತಂದೆ ತಾಯಿಯರು ಮತ್ತು ಸಮಾಜವರು ಮಾಡಬೇಕಾಗಿದೆ. ಈ ರೀತಿ ಉಪಸಂಹಾರವನ್ನು ಹಾಕ್ರಿ, ಬರೀರಿ. ಈ ಸಮಾಜ ದೊಡ್ಡ ಸಮಸ್ಯೆಯಾಗಿರುವಂಥ ಬಾಲಕಾರ್ಮಿಕವನ್ನು ಹೋಗಲಾಡಿಸಲು ನಾವೆಲ್ಲ ಮುಂದಾಗಬೇಕಾಗಿದೆ. ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸಬೇಕಾಗಿದೆ. ಈಗಿನಿಂದ ಬಾಲಕಾರ್ಮಿಕರು ಕಡಿಮೆ ಆಗಬೇಕು, ಓದುಗರು ಹೆಚ್ಚಾಗಬೇಕಂತೇಳಿ ಇಲ್ಲಿ ನೋಡ್ರಿ ಲೆಟರ್ ಇದೆ. ಫಿಕ್ಸ್ 5 ಮಾರ್ಕ್ಸ್ ಇದು ಕೂಡ.
ಇಕಡೆ ಇವರಿಂದ ವರ್ಷಿಣಿ 38 ಸರ್ಕಾರಿ 38 ಕ್ವಶನ್ನು ಸರ್ಕಾರಿ ಪ್ರೌಢಶಾಲೆ ಮೈಸೂರು ಈ ಸೈಡ್ ದಿನಾಂಕ ಹಾಕ್ರಿ. ಇವರಿಗೆ ಯಾರಿಗೆ ನಿರ್ದೇಶಕರು ಯುವಜನ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಮಾನ್ಯರೇ ವಿಷಯ ಕ್ರೀಡಾ ಸಾಮಗ್ರಿಯನ್ನು ಒದಗಿಸಿಕೊಡುವಂತೆ ಕೋರಿ ಮೇಲ್ಕಾಣಿಸಿದ ವಿಷಯಕ್ಕೆ ವಿಷಯದ ಮೂಲಕ ನಾನು ವರ್ಷಿಣಿ ತಮಗೆ ತಿಳಿಸಲಿದೆ ಎಂದರೆ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯ ಕ್ರೀಡಾ ಸಾಮಗ್ರಿಗಳು ಇಲ್ಲ. ಇದರಿಂದ ಮಕ್ಕಳ ದೈಹಿಕ ಬೆಳವಣಿಗೆ ಆಟ ಎನ್ನುವುದು ಮುಖ್ಯವಾಗಿದೆ. ಆದ್ದರಿಂದ ತಾವು ತಮ್ಮ ಶಾಲೆಗೆ ಬೇಗನೆ ಕ್ರೀಡಾ ಸಾಮಗ್ರಿಗಳನ್ನು ಕಳುಹಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನನಗೆ ನಿಮ್ಮ ಮೇಲೆ ಭರವಸೆ ಇದೆ, ನೀವು ಆದಷ್ಟು ಬೇಗ ಕಳುಹಿಸಿಕೊಡಿ. ಧನ್ಯವಾದಗಳು. ಇಂತಿ ನಿಮ್ಮ ವಿಶ್ವಾಸಿ ವರ್ಷಿಣಿ. ಈ ರೀತಿ ನೀವು ಆನ್ಸರ್ಸ್ ಬರೆದ ಸ್ಥಳ ಮೈಸೂರು ದಿನಾಂಕ ಹಾಕಿಬಿಟ್ರೆ ಇಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, 28ರಲ್ಲೂ 80 ರಿಟರ್ನು, ಟೋಟಲ್ 100 ಮಾತ್ರ ಫಿಕ್ಸ್. ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಯು ಸಪೋರ್ಟಿವ್ ಇನ್ ದ ಬೆಟರ್ಮೆಂಟ್ ಆಫ್ ಯುವರ್ ಎಸ್ ಎಲ್ ಸಿ ರಿಸಲ್ಟ್. ಓಕೆ, ಜಸ್ಟ್ ಐ ನೀಡ್ ದ್ಯಾಟ್ ಯುವರ್ ಸಬ್ಸ್ಕ್ರಿಪ್ಷನ್, ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಬ್ರಿಂಗ್ಸ್ ದ ಮೋಟಿವೇಶನ್ ಟು ಡೂ ದ್ಯಾಟ್, ಮೋಟಿವೇಶನ್ ಟು ಡೂ ದ್ಯಾಟ್ ಮೋರ್ ಕ್ಲಾಸಸ್ ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಆ್ಯಂಡ್ ಯು ಕ್ಯಾನ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ದ್ಯಾಟ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಇಫ್ ಯು ಲೈಕ್ಡ್ ಅವರ್ ಎಫರ್ಟ್ ಸ್ಟ್ರಗಲ್ ಜಸ್ಟ್ ಯು ಗಿವ್ ದ ಲೈಕ್. ಓಕೆ, ಟೋಟಲಿ ಐ ವಿಲ್ ಸೇ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ವಿದಿನ ಅವರಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಸೊಲ್ಯೂಷನೊಂದಿಗೆ, ಮತ್ತೊಂದು ಗೈಡೆನ್ಸೊಂದಿಗೆ. ಐ ವಾಂಟ್ ದ್ಯಾಟ್ ಜಸ್ಟ್ ಯುವರ್ ಇನ್ಸ್ಪಿರೇಷನ್ ಮೋಟಿವೇಶನ್ ಟು ಶೇರಿಂಗ್ ಅವರ್ ವಿಡಿಯೋ ಕ್ಲಾಸಸ್ ರಿಲೇಟೆಡ್ ಟು ಆಲ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.